ನಮಸ್ಕಾರ ಸ್ನೇಹಿತರೆ, ಮಾಯಾ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನೀ ದಿನ ನಿಮಗೆ ತುಂಬ ಸೂಪರ್ ಆಗಿರುವಂಥ ರವಾ ಕೇಸರಿ ಬಾತ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದನ್ನು ಕೂಡ ದಿಢೀರಂತ ತಯಾರಿಸ್ಕೋಬೋದು. ಬನ್ನಿ, ಈ ರೆಸಿಪಿನ ಹೇಗೆ ಮಾಡೋದು, ಹಾಗೆ ತುಂಬ ರುಚಿಯಾಗಿ ಬರಬೇಕು ಅಂದರೆ ಏನೆಲ್ಲ ಪದಾರ್ಥಗಳನ್ನು ಯೂಸ್ ಮಾಡಬೇಕು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ಕೂಡ ಕೇಸರಿ ಬಾತ್ ರೆಸಿಪಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ, ಪ್ಲೀಸ್ ಬಂದು ಲೈಕ್ನ ಕೊಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಮೊದಲು ಬಾರಿಗೆ ನೋಡ್ತಾ ಇದ್ರಿ, ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವಿಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು. ಈಗ ಒಂದು ಪ್ಯಾನ್ನ ಕಾಯಲಿಕ್ಕಿಡಿ. ಇದರಲ್ಲಿ 2 ಸ್ಪೂನ್ನಷ್ಟು ತುಪ್ಪನ ಹಾಕಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ಚೆನ್ನಾಗಿ ಕಾದ ನಂತರ ಒಂದು 10 ಪೀಸ್ನಷ್ಟು ಗೋಡಂಬಿನ ಹಾಕ್ಕೊಳ್ಳಿ. ನೀವು ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಸ್ಟೌವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇವೆರಡನ್ನು ಫ್ರೈ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನ್ನಷ್ಟು ಒಣದ್ರಾಕ್ಷಿನ ಹಾಕಿ ಎರಡೂ ಕೂಡ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ದ್ರಾಕ್ಷಿ ಕೂಡ ಅಷ್ಟೇ, ಚೆನ್ನಾಗಿ ಪಫ್ ಆಗಬೇಕು. 1 ನಿಮಿಷ ಬೇಕಾಗತ್ತೆ ಚೆನ್ನಾಗಿ ಫ್ರೈ ಆಗಲಿಕ್ಕೆ. ಸೊ ಈ ರೀತಿ ಕೈ ಆಡಿಸ್ತಾ ಒಣದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಕೆಂಪಗಾಗಿದೆ ಅಲ್ವಾ? ಇಷ್ಟಾದರೆ ಸಾಕು, ಇದಕ್ಕಿಂತ ಜಾಸ್ತಿ ಮಾಡಬೇಡಿ, ತುಂಬ ಕೆಂಪಗಾಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಈಗ ಒಂದು ಪ್ಲೇಟ್ನಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ತೆಗೆದುಬಿಟ್ಟು ಸೈಡಿಗೆ ಎತ್ತಿಡಿ. ಇದೇ ಪ್ಯಾನ್ನಲ್ಲಿ ರವೆನ ಹುರ್ಕೋಬೇಕು. ನಾನಿಲ್ಲಿ 1/2 ಕಪ್ನಷ್ಟು ರವೆನ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ರವೆ ಅಥವಾ ಬೊಂಬಾಯಿ ರವೆ ಅಂತ ಕೂಡ ಕರೀತಾರೆ. ಸ್ವಲ್ಪ ಲೈಟಾಗಿ ಒಂದು ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು. ಸ್ಟೌವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಡತ್ತೆ. ತುಪ್ಪದಲ್ಲಿ ಹುರಿಯೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಕೇಸರಿಬಾತ್. ಈಗ ಈ ಪ್ಯಾನ್ನ ಸೈಡಿಗೆ ಎತ್ತಿಡಿ. ಇನ್ನೊಂದು ಪ್ಯಾನ್ನಲ್ಲಿ 1 ಕಪ್ನಷ್ಟು ನೀರನ್ನ ಹಾಕ್ಕೊಳ್ಳಿ. ನೀರು ಚೆನ್ನಾಗಿ ಕುದಿಸ್ಬೇಕು. ಇದು ಕುದಿಯುವಾಗ ನಾವು ಮೊದಲಿಗೆ ರವೆನ ಹುರಿದಿಟ್ಕೊಂಡಿದ್ವಲ್ವ, ಆ ರವೆನ ಈ ಕುದಿಯೋ ನೀರಿಗೆ ಹಾಕ್ಕೋಬೇಕು. ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ರವೆ ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಗಂಟು ಕಟ್ಬಿಡತ್ತೆ. ಈ ರೀತಿ ಮಿಕ್ಸ್ ಮಾಡಿ. ಸೊ ಫ್ರೆಂಡ್ಸ್, ತುಂಬ ಬೇಗ ಆಗುತ್ತೆ. ನೀವು ಬಿಗಿನರ್ಸ್ ಆಗಿರ್ಬೋದು ಅಥವಾ ಬ್ಯಾಚುಲರ್ಸ್ ಆಗಿರ್ಬೋದು, ಸೊ ಯಾವಾಗಲಾದರೂ ತಿನ್ನಬೇಕಂತ ಅನಿಸತ್ತಲ್ವ, ಆವಾಗ ಈ ರೀತಿ ದಿಢೀರಂತ ಮಾಡ್ಕೊಳ್ಳಿ. ನೋಡಿ, ನೀರೆಲ್ಲ ಚೆನ್ನಾಗಿ ಹಿಂಗಿದೆ ಅಲ್ವಾ? ರವೆ ಕೂಡ ಅಷ್ಟೇ, ಚೆನ್ನಾಗಿ ಮೆತ್ತಗೆ ಬೆಂದಿರಬೇಕು. ನಾವು ಮುಂಚೆನೇ ಸಕ್ಕರೆ ಹಾಕಿಬಿಟ್ರೆ ರವೆ ಬೇಯೋದಿಲ್ಲ. ಅದಕ್ಕಾಗಿ ಫಸ್ಟು ನಾವು ರವೆನ ಚೆನ್ನಾಗಿ ಈ ರೀತಿ ಕುದಿಸ್ಕೊಂಡ್ಮೇಲೆ ಆನಂತರ ಸಕ್ಕರೆನ ಹಾಕ್ಕೋಬೇಕು. ಈಗ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1/2 ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೀವು ಹೆಚ್ಚು ಕಡಿಮೆ ನೋಡಿ ಹಾಕ್ಕೋಬೋದು. ಸಕ್ಕರೆ ಹಾಕಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸಕ್ಕರೆ ಹಾಕಿದ್ಮೇಲೆ ಈ ರವೆಯಲ್ಲಿ ಇನ್ನೂ ಸ್ವಲ್ಪ ನೀರು ಬಿಡುತ್ತೆ, ಆವಾಗ ಕರೆಕ್ಟಾಗಿ ಆಗುತ್ತೆ. ಅಥವಾ ನಿಮಗೆ ಇನ್ನೂ ಸ್ವಲ್ಪ ನೀರಾಗಿ ಬೇಕು ಅಂದರೆ ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು. ಹಾಕೋದಿತ್ತಂದರೆ ಬಿಸಿನೀರು ಹಾಕ್ಕೊಳ್ಳಿ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಜೊತೆ ಹೊಂದ್ಕೊಂಡಾಗಿದೆ ಅಲ್ವಾ? ಸಕ್ಕರೆ ಚೆನ್ನಾಗಿ ಕರಗೋವರೆಗೂ ಕುದಿಸಿ. ನೀವು ಈ ರವೆಯಿಂದ ಅಲ್ಲದೆ ದಪ್ಪ ರವೆ ಬರುತ್ತಲ್ವ, ಗೋಧಿ ರವೆ, ಅದರಿಂದ ಕೂಡ ಮಾಡ್ಬೋದು, ತುಂಬ ಸೂಪರ್ ಇರುತ್ತೆ. ಬಟ್ ನಾನು ಇದು ಹೋಟೆಲಲ್ಲಿ ನಾರ್ಮಲಾಗಿ ಇದೇ ರೀತಿಯಾಗಿರುತ್ತಲ್ವ, ಅದಕ್ಕಾಗಿ ಈ ಮೆಥಡ್ನ ತೋರಿಸಿದ್ದೀನಿ. ನೆಕ್ಸ್ಟ್, ಇವಾಗ ನಾನಿಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಇದು ಆಪ್ಷನಲ್. 1/2 ಟೀಸ್ಪೂನಷ್ಟು ನಾನಿಲ್ಲಿ ರೆಡ್ ಫುಡ್ ಕಲರ್ನ ಹಾಕಿದ್ದೀನಿ. ನೀವು ಬೇಕಿದ್ರೆ ಯೆಲ್ಲೋ ಕಲರ್ ಕೂಡ ಬಳಸ್ಬೋದು. ಆನಂತರ 1/4 ಕಪ್ನಷ್ಟು ತುಪ್ಪನ ತೊಗೊಂಡಿದ್ದೀನಿ. ತುಪ್ಪ ನೋಡಿ, 1/4ದಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಈ ರವಾ ಕೇಸರಿಬಾತ್ಗೆ ತುಪ್ಪ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟಿ. ನಾವು ಈ ರವಾ ಕೇಸರಿಬಾತ್ಗೆ ತುಪ್ಪ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಸೊ ನೀವು ನಿಮಗೆ ಇಷ್ಟೊಂದು ತುಪ್ಪ ಬೇಡ ಅಂದ್ಕೊಂಡ್ರೆ ಜಸ್ಟ್ ನೀವು 1-2 ಟೇಬಲ್ ಸ್ಪೂನಷ್ಟು ಆದರೂ ಹಾಕ್ಕೊಳ್ಳಿ. ಈಗ 1 ನಿಮಿಷ ತುಪ್ಪದ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ನಿಮಗೆ ಇದರಲ್ಲಿ ಬೇಕಿದ್ರೆ ಪೈನಾಪಲ್ ಎಸೆನ್ಸ್ ಆದರೂ ಕೂಡ ಹಾಕ್ಬೋದು, ಬಟ್ ನಾನು ಇಲ್ಲೇ ಹಾಕಿಲ್ಲ. ನೋಡಿ, ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೊಳ್ಳಿ. ಫಸ್ಟಿಗೆ ಹುರಿದಿಟ್ಕೊಂಡಿದ್ವಲ್ವ ಗೋಡಂಬಿ ದ್ರಾಕ್ಷಿ, ಆನಂತರ 1/4 ಟೀಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಉಳಿದಿರ್ತಕ್ಕಂಥ ತುಪ್ಪನ ಕೂಡ ಹಾಕ್ಕೊಳ್ಳಿ. ಈಗ ಒಂದ್ಸಲ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಸ್ಟೌವ್ನ ಆಫ್ ಮಾಡ್ಕೊಂಬಿಡಿ. ಸೊ ಈಗ ನಮ್ಮ ಬಿಸಿ ಬಿಸಿ ರವಾ ಕೇಸರಿಬಾತ್ ರೆಡಿಯಾಗಿದೆ. ಬಿಸಿ ಇರುವಾಗಲೇ ಒಂದು ಬೌಲ್ಗೆ ಹಾಕಿಬಿಟ್ಟು ಅದನ್ನು ತಿರು ಹಾಕಿದ್ರೆ ಈ ರೀತಿ ರೌಂಡಾಗಿ ಶೇಪ್ ಬರುತ್ತೆ. ಸೊ ಹಾಗೆ ಟೇಸ್ಟ್ ಕೂಡ ತುಂಬ ಸೂಪರಾಗಿದೆ, ನೋಡ್ತಾ ಇದ್ದೀರಲ್ವಾ?
ಜಾಸ್ತಿ ತುಪ್ಪ ಹಾಕಿರೋದ್ರಿಂದ ಸೂಪರಾಗಿ ಕಾಣಿಸ್ತಾ ಇದೆ, ಹಾಗೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ರೆಸಿಪೀಸ್ಗಳಿಗಾಗಿ ಹಿಂದೆ ನಮ್ಮ ಮಾಯ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.